ಸೇರಬಹುದೇ ನೀನು ದಾರಿ ಮುಗಿಯದೆ ಹಣ್ಣು ದೊರೆಯಬಹುದೇ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಅಪ್ಪ, ಒಂದು ಪ್ರಾಬ್ಲಮ್ ಆಗಿದೆ. ಏನು? ಚಿರಂತನ್ ನಿರಂಜನಿಗೆ ಫ್ರಾಂಚೈಸಿ ಕೊಟ್ಟಾಗ ಒಂದು ಬಿಲ್ಡಿಂಗ್ ಲ್ಯಾಬ್ ಬೇಕಾಗಿತ್ತು. ಅದನ್ನ ಕಟ್ಟೋದಕ್ಕೆ ಜಂಗಮದುರ್ಗದ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕಿಂದ 3.5 ಕೋಟಿ ರೂಪಾಯಿ ಸಾಲ ಕೊಡಿಸಿದ್ರು ಚಿರಂತನ್. ಗೊತ್ತು, ಹೇಳಿದ್ರು ನನಗಾಗ. ಅದಕ್ಕೆ ಅವರು ಕೊಲಾಟ್ರಲ್ ಕೇಳಿದಾಗ ಚಿರಂತನ್ನೇ ಯಾರನ್ನೋ ಕೊಲಾಟ್ರಲ್ ಕೊಡೋದಕ್ಕೆ ಕರ್ಕೊಂಡು ಬಂದಿದ್ರು. ಅವರೊಂದು ಬಿಲ್ಡಿಂಗ್ ಪೇಪರ್ಸ್ ಕೊಟ್ಟಿದ್ರು, ಆದರೆ ಇವಾಗ ಆ ಬಿಲ್ಡಿಂಗ್ ಪೇಪರ್ಸು ಫೋರ್ಜ್ಡ್ ಅಂತ ಗೊತ್ತಾಗಿದೆ. ಅಡ ಇಡ್ತೀನಿ ಅಂತ ಬಂದ್ರಲ್ಲ, ಅದು ಅವ್ರದ್ದಲ್ವೇ ಅಲ್ಲ. ಯಾರ್ದೋ ಪೇಪರ್ಸ್ನ ತನ್ನ ಹೆಸರಿಗೆ ಫೋರ್ಜರಿ ಮಾಡಿಟ್ಟಿದ್ದಾರೆ. ಮೈ ಗಾಡ್, ನಾಳೆ ನಿರಂಜನ್ ತಲೆ ಮೇಲೆ ಕ್ರಿಮಿನಲ್ ಕೇಸ್ ಬರೋ ಸಂಭವ ಇದೆ. ಓ, ವೆರಿ ಸ್ಯಾಡ್. ಆಗ ಗೃಹ ಮಂತ್ರಿ ಅಳಿಯ ಫ್ರಾಡ್ ಮಾಡಿದ್ದಾನೆ ಅಂತ ಪೇಪರಲ್ಲಿ ಬರ್ಬೋದು. ಬಂದೆ ಬರುತ್ತೆ, ನನ್ನ ಅಳಿಯ ಹಾಗೆ ಮೋಸ ಮಾಡಿದ್ದೆ. ಅಳಿಯ ಅಲ್ಲ ಮೋಸ ಮಾಡಿದ್ದು, ಇನ್ನೊಬ್ಬ ಅಳಿಯ ಆಗಬೇಕಾಗಿದ್ದವನು ಚಿರಂತನ್. ನಿರಂಜನಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಜವಾಬ್ದಾರಿ ಇರೋ ಮನುಷ್ಯ ಆಗಿದ್ರೆ ಅದನ್ನು ತಿಳ್ಕೋಬೇಕಾಗಿತ್ತಲ್ವಾ? ಸರಿ, ಈಗ ನನ್ನೇನು ಮಾಡುವಂತೀಯ? ಏನಿಲ್ಲ, ಹೋಮ್ ಮಿನಿಸ್ಟರ್ ಅಳಿಯ ಫ್ರಾಡ್ ಮಾಡಿದ್ದಾನೆ ಅಂತ ಪೇಪರಲ್ಲಿ ಬಂದರೂ ಬರ್ಬೋದು ಇದ್ರ ಮೇಲೆ ಕೇಸ್ ಆದಾಗ. ಆವಾಗ ನೀವು ನಿರಂಜನನು ತಪ್ಪು ತಿಳ್ಕೋಬಾರ್ದು, ಈ ಜಾನಕಿನೂ ತಪ್ಪು ತಿಳ್ಕೋಬಾರ್ದು. ನೀವು ಚಂಚಲಂಗೆ ಗೊತ್ತು ಮಾಡಿದ ಹುಡುಗ, ಚಿರಂತನ್ ಮಾಡಿದ ಕೆಲಸ ಇದು. ನಾವಿವಾಗ ಅನುಭವಿಸ್ಬೇಕಾಗಿದೆ. ಅಡಿಗರದೊಂದು ಸಾಲಿದೆಯಲ್ಲ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಅಂತ. ಅವ್ರ ಲೀಲೆಗೆ ಅವ್ರು ಮಾಡಿಕೊಂಡ್ರೆ ಆ ಬಾಣ ಬಂದು ನಮಗೆ ತಗುಲ್ತಾ ಇದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾರಿ ಅಣ್ಣ, ಒಂದು ಮುಖ್ಯವಾದ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಶೋರ್ ದಾತ್ರಿ, ನೀನು ಪೊಲೀಸ್ ಯೂನಿಫಾರ್ಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ತುಂಬ ಖುಷಿ ಆಯಿತು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್ ಅಣ್ಣ. ವಾವ್,
ಎಲ್ಲ ಲಾ ಮೇಕರ್ಸ್ ಮನೆಯಲ್ಲೇ, ಮಾವ ಲಾಯರು, ಮಗ ಸೊಸೆ ಲಾಯರು, ಪೊಲೀಸು. ಥ್ಯಾಂಕ್ ಯು. ಮಗು ಎಲ್ಲಿ ಸರಿಯು? ಮಗುನ ಮಲಗಿಸ್ ಬಂದೆ ಅತ್ತೆ, ಇನ್ನೂ ನಿದ್ದೆ ಅಂತಿದ್ದ. ಹೌದಾ, ಪಾಪ ಮಲ್ಕೊಳ್ಳಿ ಬಿಡು. ಅಣ್ಣ, ಹೇಗ್ ನಡೀತಿದೆ ನಿನ್ ಕೆಲ್ಸ? ಯಾವ ಕೆಲ್ಸ? ಇವ್ರಿಗೆ ಜರ್ಮನಿಲಿ ಇದ್ದಿದ್ ಕೆಲ್ಸ ಹೋಯ್ತು. ಅಲ್ಲಿ ಲೇ ಆಫ್ ಲೇ ಆಫ್ ಅನ್ಕೊಂಡು ಇವ್ರನ್ನೇ ಮೊದಲು ತೆಗೆದಿದ್ದು. ಇವ್ರಿಗಿಂತ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋರ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಕಂಪ್ನಿನಲ್ಲಿ. ಇವರು ಹಗಲು ರಾತ್ರಿ ದುಡಿದು ಕಂಪ್ನಿಗೆ ಎಷ್ಟೋ ಲಾಭ ಮಾಡಿಕೊಟ್ಟಿದ್ದಾರೆ, ಆದರೂ ಇವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅಯ್ಯೋ ದೇವ್ರೇ, ಮತ್ತೆ ಈಗ? ಈಗ ಸದ್ಯಕ್ಕೆ ಇಲ್ಲೇ ದೇವಘಟ್ಟದಲ್ಲಿ ಕೆಲಸ ಸಿಕ್ಕಿದೆಯಮ್ಮ. ಒಳ್ಳೆ ಪೋಸ್ಟೇ, ಆದರೆ ಜರ್ಮನಿಯಲ್ಲಿ ಬರ್ತಿದ್ದಷ್ಟು ದುಡ್ಡು ಬರಲ್ಲ. ಆದರೂ ಸದ್ಯಕ್ಕೆ ಸಾಕು ಅಂತ ಆ ಕೆಲಸಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ. ನಾನು ಹೇಳಿದೆ ಇನ್ನೂ ಸ್ವಲ್ಪ ದಿನ ಜರ್ಮನಿಲೇ ಇದ್ದು ಕೆಲಸ ಹುಡುಕೊಳ್ಳಿ ಅಂತ. ಅಥವಾ ಕೆನಡಾದಲ್ಲಿ ಕೆಲಸ ಸಿಗೋ ಥರ ಇತ್ತು, ರೀಲೊಕೇಟ್ ಆಗ್ಬೋದಿತ್ತು, ಆದರೆ ಇವ್ರು ನನ್ನ ಮಾತು ಕೇಳಬೇಕಲ್ಲ. ಈಗ ಕೆಲಸ ಸಿಕ್ಕಿರೋ ಕಂಪನಿ ಹೆಸರೇನಣ್ಣ? ರಾಮ್ ವರ್ಲ್ಡ್ ಅಂತ ಕಂಪ್ನಿ ಹೆಸರು. ಅಲ್ಲಿ ಮ್ಯಾನೇಜರ್ ಪೋಸ್ಟ್. ಮತ್ತೆ ನಿನಗೂ ತೊಂದರೆ ಆಗ್ಬೋದಲ್ಲ ಒಬ್ಬಟ್ಟ. ಆಗ್ಲಿ ಅಪ್ಪ, ನಾನು ಎದುರಿಸ್ತೀನಿ ಬಿಡಿ. ನೋಡು ಪುಟ್ಟ, ಒಂದು ಮಾತು ಹೇಳ್ತೀನಿ. ನಿನ್ನ ಕೆಟ್ಟದಕ್ಕೆಲ್ಲ ನಾನು ಹೇಳೋದು, ನಿನ್ನ ಈಗೋಗಳು, ಅಸಮಾಧಾನಗಳು ಎಲ್ಲರೂ ಮೊದಲು ಬಿಟ್ಬಿಡು. ನಿಮ್ಮ 40 ಲಕ್ಷನ ನಾನು ಹೇಗಾದರೂ ಮಾಡಿ ಕೊಡಿಸ್ತೀನಿ. ಮಿಕ್ಕಿದ ದುಡ್ಡು ಏನು ಮಾಡ್ತೀಯ? 3.5 ಕೋಟಿ ರೂಪಾಯಿ ಸಾಲ. ಗೊತ್ತಿಲ್ಲಪ್ಪ, ಈಗ ಸದ್ಯಕ್ಕೆ ಸ್ವಲ್ಪ ಟೈಮ್ ಸಿಗಲಿ, ಯೋಚನೆ ಮಾಡ್ತೀನಿ. ನೋಡು ಪುಟ್ಟ, ನನ್ನ ಮಾತು ಕೇಳು. ನಿನಗೆಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. 3 ಕೋಟಿ, 3.5 ಕೋಟಿ ಈಗಲೇ ಚೆಕ್ ಬರೆದು ಕೊಡ್ತೀನಿ. ಮೊದಲು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನನ್ನ ಅಳಿಯ ಫ್ರಾಡ್ ಮಾಡ್ದ ಅಂತ ಪೇಪರಲ್ಲಿ ಬರೋದು ನನಗೂ ನಿನಗೂ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ. ತಗೊಂಡು ಹೋಗು. ಒಬ್ಬ ಅಯೋಗ್ಯನ ಅಳಿಯನಾಗಿ ಮಾಡ್ಕೊಂಡಿದ್ದಕ್ಕೆ ಇದನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಮಹೇಶ್, ಅಲ್ಲಿ ತರ ಇದ್ರೆ ಕರಿ. ಬೇಡಪ್ಪ ಪ್ಲೀಸ್, ನನ್ನ ಕಷ್ಟನ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ನಿರಂಜನನ ಅಯೋಗ್ಯ ಅಂತ ಎಲ್ಲ ಕರಿಬೇಡಿ. ನನಗೆ ಹರ್ಟ್ ಆಗುತ್ತೆ. ನಾನೇನ್ ಬರ್ತೀನಿ, ಬರ್ತೀನಮ್ಮ. ಕಾರ್ ಡ್ರಾಪ್ ತಗೋ. ಬೇಡಪ್ಪ, ಥ್ಯಾಂಕ್ ಯು.
ಇವಳ ಅಹಂಕಾರ ಇನ್ನೂ ಇಳಿದಿಲ್ಲ. ಹೀಗೆ ಪೆಟ್ಟು ಬಿದ್ದು ಬಿದ್ದೆ ಸರಿ ಹೋಗ್ಬೇಕು ಇವಳು ಅಷ್ಟೆ. ಬೆಳಗ್ಗೆ ನಿರಂಜನ್ ಅವ್ರು ಬಂದ ತಕ್ಷಣ ಸ್ಟೇಷನ್ಗೆ ಕಳಿಸ್ತೀರಾ? ನಾನು ಸ್ಟೇಷನಲ್ಲಿ ಕಾಯ್ತಾ ಇರ್ತೀನಿ. ಬಾ ನಿರಂಜನ. ಯಾಕಮ್ಮ ಕಣ್ಣಲ್ಲಿ ನೀರು? ಏನಿಲ್ಲ ಬಿಡಪ್ಪ, ಊಟ ಮಾಡ್ತೀಯಾ? ಇಲ್ಲಮ್ಮ, ದಾರಿಲಿ ಚಂದ್ಗಟ್ಟ ಹತ್ರ ಹೋಟೆಲಲ್ಲಿ ಏನೋ ತಿಂದೆ, ಊಟ ಏನೂ ಬೇಡ ಅನಿಸ್ತಿದೆ. ಬ್ಯಾಂಕ್ ವಿಚಾರ ಎಲ್ಲ ಗೊತ್ತಾಯ್ತಾ ನಿರಂಜನ? ಸ್ವಲ್ಪ ಸ್ವಲ್ಪ ಗೊತ್ತಾಯ್ತಮ್ಮ. ನಿನ್ನೆ ಶಾರದೂಲ್ ಅವರು, ಬ್ಯಾಂಕ್ ಮ್ಯಾನೇಜರು ಇಬ್ರು ಮನೆಗೆ ಬಂದಿದ್ರು, ಎಲ್ಲ ವಿಷಯ ಹೇಳಿದ್ರು. ಅಲ್ವೋ, ನೀನು ಯಾಕೋ ಆ ಫೇಕ್ ಪೇಪರ್ಸ್ ಎಲ್ಲ ಕೊಡಕ್ಕೆ ಹೋದೆ. ನಿನ್ನ ಮೇಲೆ ಆಣೆ ಅಮ್ಮ, ನನಗೆ ಗೊತ್ತಿರಲಿಲ್ಲ ಅದು ಫೇಕ್ ಪೇಪರ್ಸು ಅಂತ. ಅದು ಧನುಕುಮಾರ್ ಅವ್ರದೇ ಪ್ರಾಪರ್ಟಿ ಅಂತ ಅನ್ಕೊಂಬಿಟ್ಟಿದ್ದೆ. ಅಲ್ಲ, ನೀನು ನೋಡಲ್ವೇನೋ ಮಾಡೋದು. ನನಗೇನು ಗೊತ್ತಮ್ಮ, ಜಾನಕಿ ಅವ್ರ ತಂಗಿ ಚಂಚಲ, ಜಾನಕಿ ಮತ್ತೆ ಚಂಚಲ ಎಷ್ಟು ಆತ್ಮೀಯವಾಗಿದ್ರು. ಚಂಚಲ ಗಂಡ ಆಗ್ತಿದ್ದವನು ಚಿರಂತನ್, ಅವರೇ ನಮಗೆ ಫ್ರಾನ್ಸಿಸಿ ಕೊಟ್ಟಿದ್ರು. ಅವ್ರದ್ದೇ ಫ್ಯಾಕ್ಟ್ರಿ ಅದು, ಅವ್ರು ನಮ್ಮ ಯಜಮಾನರು. ಅವ್ರು ಕೊಲ್ಯಾಟ್ರಲ್ ಕೊಡ್ತೀನಿ ಅಂತ ಯಾರನ್ನೋ ಕರ್ಕೊಂಡು ಬಂದರೆ ನನಗೆ ಹೇಗಮ್ಮ ಗೊತ್ತಾಗತ್ತೆ? ನಾನು ಹೇಗಮ್ಮ ಅನುಮಾನ ಪಡಲಿ? ಈಗ ನೋಡು ಎಲ್ಲ ಎಲ್ಲಿಗೆ ಬಂದಿದೆ. ಆದರೂ ನೀನು ಎಲ್ಲ ಒಂದ್ಸತಿ ನೋಡಬೇಕಿತ್ತು ಕಣೋ. ನನಗೆ ಅವೆಲ್ಲ ಗೊತ್ತಾಗ್ಲಿಲ್ಲಮ್ಮ. ಜಾನಕಿ ಅವರಿಲ್ಲಿ? ಜಾನಕಿ ಅವ್ರ ತಂದೆ ಮನೆಗೆ ಹೋಗಿದ್ದಾಳೆ. ಯಾಕೆ? ಭಾಸ್ಕರ್ ಹೇಳಿದರು ಬೇರೆ ಒಂದು ಕೊಲ್ಯಾಟ್ರಲ್ ಕೊಡಬೇಕಾಗತ್ತೆ, ಜೊತೆಗೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗತ್ತೆ, ಹಾಗೆ ಮಾಡಿದರೆ ಅರ್ಧ ಕಷ್ಟ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಕೊಲ್ಯಾಟ್ರಲ್ಲು ಮತ್ತು ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಮಧ್ಯರಾತ್ರಿನೇ ಎದ್ದು ಹೋದ್ಲು. ಮೂರುವರೆ ಕೋಟಿಗೆ ಬೇರೆ ಕೊಲ್ಯಾಟ್ರಲ್ ಯಾರಮ್ಮ ಕೊಡ್ತಾರೆ ನಮಗೆ? ಯಾರು ಕೊಡಲ್ಲ. ಮತ್ತೆ ಏನು ಮಾಡೋದು ಗೊತ್ತಿಲ್ಲ. 40 ಲಕ್ಷದ್ದು ಆರ್ಡ್ರ್ ಬಂತಮ್ಮ ಅಲ್ಲಿ ಚಿಂತನವಾಡಿಲಿ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಹೀರೋ, ಕಾಫಿ ತರ್ತೀನಿ. ಬೇಡಮ್ಮ, ಕಾಫಿ ಏನು ಬೇಡ. ಯಾಕೋ ನಿದ್ದೆ ಬರ್ತಾ ಇದೆಯಾ? ಫ್ರೆಶಪ್ ಆಗಿ ಒಂದು 10 ನಿಮಿಷ ಮಲಗ್ತೀರಮ್ಮ. ಅಮ್ಮ, ನಿರಂಜನ್ ಅವರು ಮನೇಲಿದ್ದಾರಾ? ಇದ್ದಾರೆ. ತಾವು? ಶಾರದುಲ್ ಸಾಹೇಬ್ರು
ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ. ಕರೀತೀನಿ. ನಿರಂಜನ, ನಿರಂಜನ, ಯಾರೋ ಪೊಲೀಸ್ನವ್ರು ಬಂದಿದ್ದಾರೆ. ಶಾರದುಲ್ ಅವರು ನಿನ್ನನ್ನು ವಿಚಾರಣೆ ಕರೀತಿದ್ದಾರಂತೆ. ಪ್ರಭಂಜನಕ್ಕೆ ಬರಕ್ಕೆ ಹೇಳ ನಿನ್ನ ಜೊತೆ. ಬೇಡಮ್ಮ, ಅವ್ರು ಏನು ಕೇಳ್ತಾರೆ ನೋಡೋಣ. ಆಗಿದ್ದಾಗಲಿ ಅನುಭವಿಸ್ತೀನಿ. ತಾವು ಊರಲ್ಲಿ ಇರಲಿಲ್ವಂತೆ. ಒಂದು ಕಂಪ್ಲೇಂಟ್ ಬಂದಿದೆ, ಅದರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಹೇಳ್ಕಳಿಸಿದ್ದು. ಆ ಕಂಪ್ಲೇಂಟ್ನಲ್ಲಿ ತಮ್ಮಂಥ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಬಂದಿರೋದ್ರಿಂದ ನಾನೇ ಅದರ ವಿಚಾರಣೆ ನಡೆಸಬೇಕು ಅಂತ ಮೇಲ್ನವ್ರು ಹೇಳಿದ್ರು. ಏನು ಕಂಪ್ಲೇಂಟ್ ಅದು? ಪರ್ವತ್ ರೆಡ್ಡಿ ಅನ್ನೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಕಂಪ್ಲೇಂಟಾ? ಹೌದು, ನಿಮ್ಮ ಮೇಲೆ, ಧನುಕುಮಾರ್ ಅನ್ನೋರ ಮೇಲೆ, ಎಕ್ಸ್ ಹೋಮ್ ಮಿನಿಸ್ಟರ್ ಮಗ ಚಿರಂತನ್ ಅವ್ರ ಮೇಲೆ ಮೂರು ಜನ ಸೇರಿಸಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ನಿಮ್ಮ ಮಾತನ್ನ ರೆಕಾರ್ಡ್ ಮಾಡ್ಕೋತೀನಿ. ತಾವು ಜಂಗಮದುರ್ಗದ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 3.5 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದೀರಾ? ಮೂರುವರೆ ಕೋಟಿ ಒಂದು ಸಾರಿ, 75 ಲಕ್ಷ ಒಂದು ಸಾರಿ. ನಿಮ್ಮ ಸಾಲಕ್ಕೆ ಗ್ಯಾರಂಟಿ ಹಾಕಿದ್ದೆ ಯಾರು? 3.5 ಕೋಟಿ ರೂಪಾಯಿ ಸಾಲಕ್ಕೆ ಧನುಕುಮಾರ್ ಅನ್ನೋರು ಗ್ಯಾರಂಟಿ ಹಾಕಿದ್ರು. 75 ಲಕ್ಷ ರೂಪಾಯಿ ಸಾಲಕ್ಕೆ ನನ್ನ ಮಿಸ್ಸೆಸ್ ಜಾನಕಿ ಬಾರ್ಗಿ ಅವರು ಗ್ಯಾರಂಟಿ ಹಾಕಿದ್ರು. ಇಲ್ಲಿ ಕಂಪ್ಲೇಂಟ್ ಇರೋದು 3.5 ಕೋಟಿ ರೂಪಾಯಿ ಸಾಲದ ಬಗ್ಗೆ. ಅದಕ್ಕೆ ಗ್ಯಾರಂಟಿ ಕೊಟ್ಟಿರೋದು ಧನುಕುಮಾರ್ ಅಂತ ಹೇಳಿದ್ರಿ. ಹೌದು. ಅವ್ರೇನು ಕೊಟ್ಟಿದ್ದು ಕೊಲ್ಯಾಟ್ರಲ್ಲು 3.5 ಕೋಟಿ ರೂಪಾಯಿ ಸಾಲಕ್ಕೆ? ಅದು ದೇವಘಟ್ಟದ ಮಾರ್ಕೆಟ್ ರೋಡಲ್ಲಿರೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್. ಒಂದು ನಿಮಿಷ, ಇದೇನಾ? ಇದೆ. ಅದು ಯಾರದ್ದು? ಧನುಕುಮಾರ್ ಅನ್ನೋರ್ದೇ ಇರಬೇಕು. ಯಾಕೆ? ಇಲ್ಲ ಸರ್, ಅದು ಪರ್ವತ್ ರೆಡ್ಡಿ ಅನ್ನೋರಿಗೆ ಸೇರಿದ್ದು. ನೋಡಿ, ಆ ಫೈಲಲ್ಲಿ ಒರಿಜಿನಲ್ ಪೇಪರ್ಸ್ ಇದೆ. ಪರ್ವತ್ ರೆಡ್ಡಿ ಅವರು ಅವರೇ ಆ ಬಿಲ್ಡಿಂಗ್ನ ಕಟ್ಸಿರೋದು. ಖಾತಾ ಅವ್ರ ಹೆಸರಲ್ಲೇ ಇದೆ, ಕಂದಾಯ ರಸೀದಿಗಳು ಎಲ್ಲ ಅವ್ರ ಹೆಸರಲ್ಲೇ ಇದೆ. ನೋಡಿ, ಪರ್ವತ್ ರೆಡ್ಡಿ ಅವರು ಯಾರಿಗೂ ಮಾರಿಲ್ಲ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ನೋಡಿ. ಹಾ, ಒಂದ್ ನಿಮಿಷ, ಇನ್ನೊಂದು ಫೈಲ್ ಇದೆ. ನಾವು ಬ್ಯಾಂಕ್ನವ್ರ ಹತ್ರ ಒರಿಜಿನಲ್ಸ್ ತಗೊಂಡು ಕಾಪಿ ಮಾಡಿರೋದು. ಇದರಲ್ಲಿ ಧನುಕುಮಾರ್ ಹೆಸರೇ ಇದೆ. ಸಬ್ ರಿಜಿಸ್ಟ್ರ್ ಆಫೀಸ್ ಸೀಲ್ನ ಮಾಡಿಸ್ಕೊಂಡು ಫೋರ್ಜರಿ ಮಾಡಿದ್ದಾನೆ.
ಈ ಫೋರ್ಸ್ಡ್ ಪೇಪರ್ಸ್ನ ನೀವು ಧನುಕುಮಾರ್ ಇಬ್ಬರೂ ಸೇರಿ ಬ್ಯಾಂಕಿಗೆ ಕೊಲಾಟ್ರಲ್ ಅಂತ ಕೊಟ್ಟು 3.5 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದೀರಾ. ನೀವಿಬ್ರು ಮೋಸ ಮಾಡಿ ಬ್ಯಾಂಕಿಗೆ ಕೊಲಾಟ್ರಲ್ ಕೊಟ್ಟಿದ್ದೀರಾ ಅಂತ ಆ ಪರ್ವತ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ. ಹಾಂ, ಇಲ್ಲಿದೆ ನೋಡಿ ಕಂಪ್ಲೇಂಟ್ ಕಾಪಿ. ಇಲ್ಲ ಮಿಸ್ಟರ್ ಶಾರದುಲ್ ಅವರೇ, ಖಂಡಿತ ಇನ್ನು ನನಗೆ ಗೊತ್ತಿಲ್ಲ. ಧನುಕುಮಾರ್ ಅವ್ರನ್ನ ಗ್ಯಾರಂಟರ್ ಕರ್ಕೊಂಬಂದಿದ್ದು ನಾನಲ್ಲ, ಚಿರಂತನ್ ಅವರು. ಅವ್ರ ಕಂಪ್ನಿದು ಫ್ರಾಂಚೈಸಿ ತಗೊಂಡಿದ್ದೆ, ಬಿಲ್ಡಿಂಗು ಲ್ಯಾಬು ಎಲ್ಲ ಇದರಲ್ಲೇ ಬೇಕು ಅಂದರು. ನನ್ನ ಹತ್ರ ಅದೆಲ್ಲ ಕಟ್ಸೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದೆ. ನಾನೇ ಸಾಲ ಕೊಡ್ತೀನಿ ಅಂತ ಬ್ಯಾಂಕ್ನವ್ರ ಹತ್ರ ಮಾತಾಡಿದ್ದು ಅವರೇ, ಶ್ಯೂರಿಟಿ ಅಂತ ಧನುಕುಮಾರ್ ಅವ್ರನ್ನ ಕರ್ಕೊಂಬಂದಿದ್ದು ಅವರೇ. ಬ್ಯಾಂಕ್ನವ್ರಿಗೆ ಡಾಕ್ಯುಮೆಂಟ್ ಕೊಟ್ಟು ಶ್ಯೂರಿಟಿ ಕೈಲಿ ಸೈನ್ ಮಾಡಿಸಿದ್ದು ಅವರೇ. ನಂಬುವಂತ ಮಾತ ಸರಿದು. ಈಗ ಧನುಕುಮಾರ್ ಪರಾರಿಯಾಗಿದ್ದಾನೆ. ಅದು ಆಗ್ಲಿ ಸರ್, ಇದು ಪೂರ್ತಿ ವಿಚಾರಣೆ ಆಗ್ಬೇಕು. ಈಗ ನೀವು ಹೇಳಿದ್ರಿಂದ ಚಿರಂತನ್ ಅವ್ರನ್ನು ವಿಚಾರಣೆ ಮಾಡ್ತೀವಿ. ನಿಮ್ಮ ಹೇಳಿಕೆಗಳು ಮತ್ತೆ ಬೇಕಾಗತ್ತೆ. ಅದಕ್ಕೋಸ್ಕರ ಯುವರ್ ಅಂಡರ್ ಅರೆಸ್ಟ್.